ಸೊ ನಾವು ಯಾವಾಗಲೂ ಹೇಳ್ತೀವಿ, ಯಾವುದೇ ಡಿಸೀಸ್ ಇರ್ಬೋದು ಅಥವಾ ಯಾವುದೇ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇರ್ಬೋದು, ಓವರ್ ಆಲ್ ಕರೆಕ್ಷನ್ ಆಗಬೇಕು. ನಾವು ಕೇವಲ ಒಂದನ್ನು ಟಾರ್ಗೆಟ್ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಕೇವಲ ನಮಗೆ ಡಾಕ್ಟರ್ ಹತ್ರ ಹೋದಾಗ ಮೆಡಿಸಿನ್ ವೈಸ್ ಮಾತ್ರ ಅವರು ಟಾರ್ಗೆಟ್, ಓಕೆ ಬಿ ಪಿ ಜಾಸ್ತಿ ಆಗಿದೆ ಬಿ ಪಿಗೆ ಟ್ಯಾಬ್ಲೆಟ್ ಈ ಥರ ಕೊಡೋಕ್ಕೆ ಸಾಧ್ಯ ಇದೆ ಬಿಟ್ಟರೆ, ನಾವು ಆಹಾರ ಅಂತ ಬಂದಾಗ ನಮ್ಮ ಓವರ್ ಆಲ್ ಬಾಡಿನ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಕರುಳೆ ಸಿಸ್ಟಮ್, ನಮ್ಮ ಡೈಜೆಷನ್ ಸಿಸ್ಟಮೇ ಸರಿ ಇಲ್ಲ ಅಂತಂದಮೇಲೆ ನಾವು ಎಷ್ಟೇ ಚೆನ್ನಾಗಿರೋ ಫುಡ್ ಬಿ ಪಿಗೆ ಅಂತ ಕೊಟ್ಟರೆ ಅದು ವರ್ಕ್ ಆಗಲ್ಲ. ಸೊ ಆ ಕಾರಣದಿಂದಾಗಿ ಒಂದು ಬಾಡಿನ ಪ್ರಕೃತಿನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ತಲೆಯಿಂದ ಕಾಲದ ತನಕ ಏನು ಆಗ್ತಾ ಇದೆ ಬಾಡಿಯಲ್ಲಿ, ಇಂಟರ್ನಲಿ ಏನಿದೆ, ಏನು ಡೆಫಿಷಿಯನ್ಸಿ ಇದೆ. ಯಾಕೆಂತಂದರೆ ತುಂಬ ಸಲ ಡೆಫಿಷಿಯನ್ಸಿ ಇರುತ್ತೆ. ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ, ನಾವು ಏನೇ ಆಹಾರ ಕೊಟ್ಟರು ಅದು ದೇಹಕ್ಕೆ ಅದು ದೇಹ ಸ್ವೀಕರಿಸಿ ಅದರಿಂದ ಏನು ರಿಸಲ್ಟ್ ಸಿಗಬೇಕು ಅದು ಸಿಗದೆ ಹೋಗುತ್ತೆ. ಸೊ ಒಂದು ಏನಾದರೂ ಒಂದು ಪರಿಣಾಮ ಬೀರಬೇಕು ಅಂತಾದರೆ ಅದನ್ನು ನಾವು ಒಂದು ಪ್ಯಾಟರ್ನಲ್ಲಿ ತೊಗೋಬೇಕು. ಎಷ್ಟೊಂದು ಸಲ ನಮಗೆ, ಐ ಮೀನ್ ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ನಾನು ಯಾವುದೋ ಒಂದು ಪದಾರ್ಥನ ಕೊಟ್ಟಿರ್ತೀನಿ, ಫಾರ್ ಎಕ್ಸಾಂಪಲ್ ಲಿಂಬೆಹಣ್ಣು ನೀರು ಕುಡೀರಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಲಿಂಬೆಹಣ್ಣು ನೀರು ಕುಡಿದ್ರೆ ನನಗೇನೋ ಸಮಸ್ಯೆ ಆಗುತ್ತೆ, ನಂಗೆ ಇಂಥ ಸಮಸ್ಯೆ ಆಗುತ್ತೆ, ನನಗೆ ಒಂಥರ ಹೊಟ್ಟೆ ಉರಿ ಬರುತ್ತೆ, ಹೀಗೆ ಏನಾದರೂ ಒಂದು ಕಾರಣ ಕೊಡ್ತಾರೆ. ಅಥವಾ ಯಾವುದೇ ಪದಾರ್ಥಗಳನ್ನು ಕೊಟ್ಟಾಗ್ಲೂ ಒಂಥರ, ಈಗ ನಟ್ಸ್ಗಳನ್ನು ತಿನ್ನಿ ಅಂತಂದಾಗ, ಅಂದರೆ ಹೆಚ್ಚಾಗಿ ಈಗ ಪಿಸ್ತಾ ಇರ್ಬೋದು ಅಥವಾ ಅಕ್ರೋಟ್ ತಿನ್ನಿ ಅಂದರೆ, ಇಲ್ಲ ಇಲ್ಲ ನಂಗೆ ಬಾಡಿ ಹೀಟ್ ಆಗುತ್ತೆ ನಾನು ಇದನ್ನು ತಿನ್ನಲ್ಲ ಅಂತ. ಹೌದು, ನಿಮಗೆ ಮೊದಲು ಆಗ್ತಿತ್ತು, ಆಗ್ತಿರ್ಬೋದು. ಯಾಕೆಂತಂದರೆ ನಿಮ್ಮ ಬಾಡಿ, ನೀವು ಈಟಿಂಗ್ ಪ್ಯಾಟರ್ನ್, ನಿಮ್ಮದು ಬೆಳಗ್ಗೆಯಿಂದ ಸಂಜೆ ತನಕ ಈಟಿಂಗ್ ಪ್ಯಾಟರ್ನ್ ಬೇರೆ ಥರ ಇತ್ತು. ಆ ಈಟಿಂಗ್ ಪ್ಯಾಟರ್ನಲ್ಲಿ ಆ ಅಂತಹ ಪದಾರ್ಥಗಳನ್ನು ತೊಗೊಂಡಾಗ ಅದು ಬಾಡಿ ಹೀಟ್ ತೋರಿಸ್ತಿರ್ಬೋದು, ರಿಯಾಕ್ಷನ್ಸ್ ತೋರಿಸ್ತಿರ್ಬೋದು. ಆದರೆ ನಾನು ಕೊಟ್ಟಿರೋ ಪ್ಯಾಟರ್ನ್, ಅಂದರೆ ಒಂದು ಯಾವುದೋ ಒಂದು ನಿಗದಿತ ಪ್ಯಾಟರ್ನಲ್ಲಿ ಕೊಟ್ಟಾಗ, ಅಂದರೆ ನಾವು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿರ್ತೀವಿ ಯಾವ ಫುಡ್ಡಿಂದ ಏನು ಆಗಬೇಕು. ಫಾರ್ ಎಕ್ಸಾಂಪಲ್ ಒಂದು ಈಗ ನಟ್ಸಿಂದ ಎಸ್ ಬಾಡಿ ಹೀಟ್ ಆಗೋ ಸಾಧ್ಯತೆ ಇದೆ ಕೆಲವರಿಗೆ, ಆದರೆ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ನಾವು ಇನ್ನೆಲ್ಲೋ ಒಂದು ಕೂಲಿಂಗ್ ಫುಡ್, ಅಂದರೆ ತಂಪು ಮಾಡೋಕ್ಕೆ, ದೇಹನ ತಂಪು ಮಾಡೋಕ್ಕೆ ಏನು ಬೇಕೋ ಆ ಫುಡ್ಡನ್ನು ಕೊಟ್ಟಿರ್ತೀವಿ. ಸೊ ಒಂದು ಪ್ಯಾಟರ್ನಲ್ಲಿ ಕನ್ಸ್ಯೂಮ್ ಮಾಡಿದಾಗ, ಈಗ ಬೆಳಿಗ್ಗೆ ಯಾವುದೋ ಒಂದ್ಸಲಿ ನೀವು ಹೀಟ್ ಆಗೋಂಥ ಪದಾರ್ಥ ತಿಂದರೆ ಅದ್ರ ಜೊತೆಗೆ ಅದನ್ನು ಕೂಲ್ ಆಗೋಕ್ಕೆ ಇನ್ನೊಂದು ಫುಡ್, ಆ ಕಾಂಬಿನೇಷನ್ ಇದೆಯಲ್ಲ, ಆ ಕಾಂಬಿನೇಷನಲ್ಲಿ ತಿಂದಾಗ ನಮ್ಮ ದೇಹಕ್ಕೆ ಜಾಸ್ತಿ ಉಪಯೋಗ ಇರೋಂಥದ್ದು. ತುಂಬ ಜನ ಗಮನಿಸಿರ್ಬೋದು, ಈ ಹಳೆ ಕಾಲದವರು ಶೇಂಗಾ ತಿಂದಾಗ ಅದ್ರ ಜೊತೆಯಲ್ಲಿ ಬೆಲ್ಲ ಕೂಡ ಅಭ್ಯಾಸ ಇದೆ. ಸೊ ಇದೆಲ್ಲ ನಮ್ಮ ಹಳೆ ಕಾಲದವ್ರಿಗೆ ಒಂದು ಕಾಂಬಿನೇಷನಲ್ಲಿ ತಿನ್ನೋ ಪ್ಯಾಟರ್ನ್ ಇತ್ತು, ನಾವು ಅದನ್ನೆಲ್ಲ ಈಗ ಬಿಟ್ಕೊಂಡ್ಬಿಟ್ಟಿದ್ದೀವಿ. ಆ ಕಾಂಬಿನೇಷನಲ್ಲಿ ತಿಂದಾಗ, ಈಗ ಶೇಂಗಾ ತಿಂದಾಗ ಜಾಸ್ತಿ ಪಿತ್ತ ಆಗುತ್ತೆ, ಸೊ ಪಿತ್ತ ಕಮ್ಮಿ ಮಾಡೋಕ್ಕೆ ಬೆಲ್ಲ ತಿನ್ನಬೇಕು. ಹೀಗೆ ಈ ಥರ ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಟ್ಟಿರೋದು, ಈ ಥರ ನಾವು ಕಾಂಬಿನೇಷನಲ್ಲಿ ಫುಡ್ ತಿಂದಾಗ ನಮಗೆ ಫುಡ್ಡಿಂದ ನಮಗೆ ಸಮಸ್ಯೆ ಬರಲ್ಲ. ಇನ್ನೊಂದು ನಾವೇನಂದರೆ ಆ ಕ್ವಾಂಟಿಟಿ, ನಾವು ಎಷ್ಟು ತಿಂತೀವಿ ಹೇಳಿದ್ರ ಮೇಲೇನೋ ನಮಗೆ ರಿಸಲ್ಟ್ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಯಾವುದೇ ಆಹಾರ ಪದಾರ್ಥಗಳು ನಮಗೆ ಜನರಲ್ ಆಗಿ, ಐ ಮೀನ್ ಈಗ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲೂ ಮೀಡಿಯಮಲ್ಲಿ, ಸೋಷಿಯಲ್ ಮೀಡಿಯಾಸಲ್ಲಿ ಅಥವಾ ನಿಮ್ಮ ನ್ಯೂಸ್ ಪೇಪರ್ಸ್ ಎಲ್ಲ ಕಡೆಯಲ್ಲೂ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇದೆ. ಕೇವಲ ಇನ್ಫಾರ್ಮೇಷನ್ ಇದೆ ಅಂತ ಜನರಲ್ ಯಾವುದು ಬರೆದಿರೋದನ್ನು ಈ ಥರ ತಗೊಳ್ಳೋದ್ರಿಂದ ನಮಗೆ ಎಲ್ಲ ಸಲೀನೂ ಲಾಭಗಳು ಸಿಗಲ್ಲ, ಅಥವಾ ಕೆಲವೊಂದ್ಸಲಿ ನಮಗೆ ಅದರಿಂದ ಸಮಸ್ಯೆಗಳು ಆಗಬಹುದು. ಯಾಕೆಂತಂದರೆ ಅದನ್ನು ನಾವು ಬಾಡಿಗೆ ಅಡ್ಜಸ್ಟ್ ಆಗದೇನೂ ಹೋಗಬಹುದು. ಆ ಕಾರಣದಿಂದಾಗಿ ಒಂದು ಬಾಡಿನ ಅರ್ಥ ಮಾಡಿಕೊಂಡು, ನಿಮ್ಮ ಬಾಡಿನ ಪ್ರಕೃತಿನ ಅರ್ಥ ಮಾಡಿಕೊಂಡು, ಎಕ್ಸ್ಪರ್ಟ್ಗಳನ್ನು ಕೇಳಿಕೊಂಡು ಆಹಾರ ಸ್ವೀಕರಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಲಾಭ ಇರೋಂಥದ್ದು. ರ್ಯಾಂಡಮ್ ಆಗಿ ಏನೋ ಒಂದು ಜನರಲ್ ಆಗಿ, ಓ ಇದಿಷ್ಟು ಒಳ್ಳೆಯದು ಇದೆ, ಇದನ್ನು ನಾನು ಕನ್ಸ್ಯೂಮ್ ಮಾಡಬೇಕು ಅಂತಂದರೆ ಅದು ಹಾಗೆ ವರ್ಕ್ ಆಗಲ್ಲ. ಇವಾಗ ನನ್ನ ವಿಡಿಯೋಗಳಲ್ಲೂ ನಾನು ಹೇಳಿರ್ಬೋದು, ಈಗ ಬೆಳ್ಳುಳ್ಳಿ ಒಳ್ಳೆಯದು ಅಥವಾ ದಾಸವಾಳ ಟೀ ಒಳ್ಳೆಯದು ಈ ಥರ ಹೇಳಿದ ತಕ್ಷಣವೇ ನೀವು ಅದನ್ನು ಫಾಲೋ ಮಾಡೋದ್ರಿಂದ ಲಾಭ ಖಂಡಿತವಾಗ್ಲೂ ಫುಲ್ ಲಾಭ ಸಿಗತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನಾವು ಯಾವಾಗಲೂ ಹೇಳೋದು ಕಸ್ಟಮೈಸ್ ನ್ಯೂಟ್ರಿಷನ್. ನಂಗೆ ತುಂಬ ಸಮಸ್ಯೆ ಆಗುತ್ತೆ, ಎಲ್ಲರೂ ಹೋದಾಗ ಎಲ್ಲರೂ ಕೇಳ್ತಾರೆ ನಂಗೆ ಹಿಂಗಾಗುತ್ತೆ, ನಾನು ಏನು ಕನ್ಸ್ಯೂಮ್ ಮಾಡಬೇಕು, ನಾನು ಏನು ತಿನ್ನಬೇಕು ಅಂತ. ಆ ಥರ ವರ್ಕ್ ಆಗಲ್ಲ. ನಮ್ಮ ಕ್ವಾ ನ್ಯೂಟ್ರಿಷನಲ್ಲಿ ನಮ್ಮಲ್ಲಿ ಜನರಲ್ ಡಯಟ್ ಪ್ಲಾನ್ ಅಂತಲೇ ಇಲ್ಲ. ನಾವು ಪ್ರತಿಯೊಬ್ಬರನ್ನ ಬಾಡಿನ ಅರ್ಥ ಮಾಡಿಕೊಂಡು, ನೀವು ಬೆಳಿಗ್ಗೆ ಎದ್ದಾಗ ಇದನ್ನು ತಿನ್ನಬೇಕು, ಮಧ್ಯಾಹ್ನ ಇದನ್ನು ತಿನ್ನಬೇಕು, ರಾತ್ರಿ ಇದನ್ನು ತಿನ್ನಬೇಕು ಅಂತ ನಾವು ಹೇಳ್ತೀವಿ. ಯಾಕೆಂತಂದರೆ ನಮ್ಮಲ್ಲಿ ನಾವು ಜನರಲ್ ಅಂತ ಹೇಳೋದನ್ನು ನಾವು ಫಾಲೋನ್ ಮಾಡೋದೇ ಇಲ್ಲ. ಈಗ ಯಾವುದೇ ಸಣ್ಣ ಕಾಯಿಲೆ ಆಗಿರ್ಬೋದು ಅಥವಾ ಸಣ್ಣ ಪ್ರಾಬ್ಲಮ್ ಇರ್ಬೋದು ದೇಹದಲ್ಲಿ, ಅದನ್ನು ಯಾಕೆ ಆಗಿದೆ, ನಿಮ್ಮ ದೇಹನ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ಆಹಾರ ತಿಂದಾಗ ಮಾತ್ರ ನಾವು ಚೆನ್ನಾಗಿ ಆರೋಗ್ಯನ ಆಹಾರದ ಮುಖಾಂತರ ಕಾಪಾಡ್ಕೋಬಹುದು. Click on the bell icon to watch our latest videos.